Sir, one more plate, sir. Start. Start it. Can you paint the garlic? Connection good here? Yeah. Too much. Okay. Wait. Personal picture. Okay. Hi. Ellarigu hi. Silicon City ineno release ready aagibidide. Inna kevala 3 dinagalu maatra ulidide. Mangalvara, budhvara, guruvara, shukravara belige nimmunde nam Silicon City bartare. ಆ ವಿಚಾರವಾಗಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಚಿತ್ರಲೋಕ.com ಫೇಸ್ಬುಕ್ ಲೈವ್ ಅಲ್ಲಿ ಇವತ್ತು ಬರೀನಿ. ಸಿನಿಮಾ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಕಾನ್ಫರೆನ್ಸ್ ಇದೆ. ಇದಕ್ಕೆ ಮುಂಚೆ ನಾವು ಎಲ್ಲ ಇಂಟರ್ವ್ಯೂಗಳಲ್ಲಿ, ಮ್ಯಾಗ್ಝಿನಲ್ಲಿ, ಟಿವಿನಲ್ಲಿ, ರೇಡಿಯೋನಲ್ಲಿ ಎಲ್ಲ ಕಡೆ ಹೇಳಿದ್ದೀವಿ ನಮ್ಮ ಸಿನಿಮಾದ ಕಂಟೆಂಟ್ ಏನು ಅಂತ. ಬೇಸ್ಡ್ ಆನ್ ದಟ್ ಈಗ ನಿಮ್ಮ ಸಿನಿಮಾ ಯಾಕೆ ಬರಬೇಕು, ನಮ್ಮ ಸಿನಿಮಾ ಏನೇನು ಅಂತ ಕೇಳೋದು ಪ್ರಶ್ನೆಗಳು, ನೀವು ಏನು ಕೇಳೋ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡೋಕ್ಕೆ ಕೂತ್ಕೊಂಡಿದ್ದೀವಿ. Hi guys, Kavya here. 3 days, 3 more days to go. So yes. Excited and very happy. So 16th release aagta ide, neevellaru support maadlebeku. So any questions about the movie, please message maadi and we'll reply. Hi Srinagar. Hi Lohit. Hi guys. Purna Gowda. Thank you. Thank you very much. Thank you. Looking super. Thank you, Purna. Kitty sir. ಕಿಟ್ಟಿ ಸರ್ ಇನ್ನೂ ಹೆಚ್ ಕೆ ಫಿಲಿಮ್ ಮಾಡಿ ಸರ್. ಡೆಫಿನೆಟ್ ಆಗಿ ನಮ್ಮ ಕೆಲಸ, ನನಗೆ ಬರೋದು ಅದೊಂದೇ ಕೆಲಸ, ಸಿನಿಮಾ ಮಾಡೋದು. ಸಿನಿಮಾ ಮಾಡ್ತಾನೆ ಇರ್ತೀವಿ. ಸಿನಿಮಾಗಳು ಗೆಲ್ತಾ ಇದ್ದಾಗ ನಾವು ಮಾಡಿದ ಪ್ರಯತ್ನಗಳನ್ನ ನೀವು ಒಪ್ಕೊಳ್ಳೋದು, ಇನ್ನೂ ಹೆಚ್ಚಿನ ಖುಷಿ ಆಗುತ್ತೆ, ಇನ್ನೂ ಹೆಚ್ಚಿನ ಎನರ್ಜಿ ಬರುತ್ತೆ, ಇನ್ನೂ ಹೊಸ ಹೊಸ ಥರದ ಸ್ಕ್ರಿಪ್ಟ್ಗಳನ್ನ ತಂದು ನಮ್ಮ ಕನ್ನಡ ಆಡಿಯನ್ಸ್ಗೆ ತೋರಿಸ್ಬೇಕು ಅನ್ನೋ ಎನರ್ಜಿ ಜಾಸ್ತಿ ಆಗುತ್ತೆ. ಸೂರಜ್ ಗೌಡ ಎಲ್ಲಿ ಹಿಲ್ ಬಿ ಜಾಯ್ನಿಂಗ್ ಸೂನ್? ಸೂರಜ್ ಬರ್ತಾ ಅಂದವೇ, ಅವ್ನು ಗರ್ಲ್ಫ್ರೆಂಡ್ ಜೊತೆ ಎಲ್ಲ ಹೊರಗಡೆ ಹೋಗ್ಬೇಕಂತ ಹೋಗಿದ್ದ. ಹಿ ಇಸ್ ಕಮಿಂಗ್. ಸೊ ಇವತ್ತು ಯಾವಾಗ್ಲೂ ಬರೀ ಲೈವ್ಗೆಲ್ಲ ಬರೀ ನಾನೇ ಲೇಟಾಗಿ ಬರ್ತೀನಿ ನೋಡಿದ್ರ ಇವತ್ತು ಅವನೇ ಇಲ್ಲಿ. ಸೊ ಇವತ್ತು ವಿ ಹ್ಯಾವ್ ರಿಲೀಸ್ಡ್ ಒನ್ ಸಾಂಗ್ ಮನೆ ಮಂತ್ರಾಲಯ. ಸೊ ವಿಡಿಯೋ ಸಾಂಗ್ ರಿಲೀಸ್ ಮಾಡಿದೀವಿ, ಪ್ಲೀಸ್ ಹೋಗಿ ನಮ್ಮ ಪೇಜ್ ಅಲ್ಲಿ ನಾವು ಪೋಸ್ಟ್ ಮಾಡ್ತೀವಿ, ಪ್ಲೀಸ್ ಗೋ ಅಂಡ್ ವಾಚ್ ದ ಸಾಂಗ್. ಮೂವಿಯಲ್ಲಿ ನೋಡಿದಾಗ ಇನ್ನೂ ಇಷ್ಟ ಆಗುತ್ತೆ ನಿಮ್ಗೆ ಆ ಸಾಂಗ್. ಇಟ್ಸ್ ಅಬೌಟ್ ದ ಫ್ಯಾಮಿಲಿ. ಯಾ, ನಾನು ನನ್ನ ಸಿನಿಮಾ ರಿಲೀಸ್ ಆಗಿ ಆಲ್ರೆಡಿ ಒಂದು ಎರಡು ವರ್ಷ ಆಗಿತ್ತು. ನಮಸ್ತೆ ಮೇಡಮ್ ನಂತರ ಯಾವುದು ಸಿನಿಮಾಗಳು ಬಿಡುಗಡೆ ಆಗಿರಲಿಲ್ಲ. ಬಿಕಾಸ್ 4 ಸಿನಿಮಾಗಳು, ಇನ್ನೊಂದು ಸಾಂಗು, ಒಂದು 4-5 ಡೇ ಶೂಟು ಆ ಥರ ರೆಡಿಯಾಗಿದೆ. ಪಾಪು, ಅನಾರ್ಕಲಿ, ಸುಬ್ರಹ್ಮಣಿ, ದ್ರೋಹ ಎಲ್ಲ ಸಿನಿಮಾಗಳು ರೆಡಿ ಇದೆ. ಇದರ ನಂತರ ಸಿಲಿಕಾನ್ ಸಿಟಿ ನಂತರ ಎಲ್ಲ ಸಿನಿಮಾಗಳನ್ನ ರಿಲೀಸ್ ಮಾಡೋ ಪ್ಲಾನ್ಸ್ ಹಾಕೊಂಡಿದ್ದೀವಿ. ಓಕೆ, ಪೂರ್ಣ ಅವರು ಕೇಳ್ತಿದ್ದಾರೆ, ನೈಸ್ ಪೇರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಇಸ್ ದಿಸ್ ಮೂವಿ ಬೇಸ್ಡ್ ಆನ್? ದಿಸ್ ಮೂವಿ ಬೇಸ್ಡ್ ಆನ್ ಟುಡೇ ಸಿನಾರಿಯೋ, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಅವರ್ ಸಿಟಿ. ನಮ್ಮ ಸಿಲಿಕಾನ್ ಸಿಟಿನಲ್ಲಿ, ನಮ್ಮ ಬೆಂಗಳೂರು ನಗರದಲ್ಲಿ ಮತ್ತು ಬೆಂಗಳೂರು ಥರದ ಸುಮಾರು ನಗರಗಳಲ್ಲಿ ಇವತ್ತು ಯಂಗ್ಸ್ಟರ್ಸ್ ಫಾಸ್ಟ್ ಮನಿ ಮಾಡೋದಕ್ಕೆ ಯಾವ್ಯಾವ ಥರದ ಅಡ್ಡದಾರಿಗಳನ್ನ ಹುಡುಕ್ತಾ ಇದ್ದಾರೆ, ಅದರಿಂದ ಯಾವ್ಯಾವ ಥರ ತೊಂದರೆಗಳಾಗುತ್ತೆ ಅನ್ನೋದನ್ನು ಬೇಸ್ ಮಾಡಿಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದರಲ್ಲಿ ಪ್ರೀತಿ ಇದೆ, ತಂದೆ ತಾಯಿಗಳ ಬಾಂಧವ್ಯ ಇದೆ, ಅಣ್ಣ ತಮ್ಮಂದಿರ ಆತ್ಮೀಯತೆ ಇದೆ. ಅದೆಲ್ಲವೂ ಬದುಕನ್ನು ಎಷ್ಟು ಚೆನ್ನಾಗಿ ರೂಪಿಸುತ್ತೆ ಚೆನ್ನಾಗಿದ್ದರೆ. ಅದನ್ನು ಹಾಳು ಮಾಡಿಕೊಂಡಾಗ ಮನುಷ್ಯ ಎಷ್ಟು ಡಿಪ್ರೆಸ್ ಆಗ್ತಾನೆ, ಎಷ್ಟು ಡಿಸ್ಟ್ರಾಯ್ ಆಗಿಬಿಡ್ತಾನೆ, ಮತ್ತೆ ಅದನ್ನು ರೀಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಅನ್ನೋದನ್ನು ಈ ಸಿನಿಮಾದಲ್ಲಿ ಹೇಳಿದ್ದೀನಿ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನೋಡಿ, June 16 ರಿಲೀಸ್ ಆಗ್ತಾ ಇದೆ. ಯಸ್, ಥ್ಯಾಂಕ್ ಯು ವೆರಿ ಮಚ್. ಪ್ರಿನ್ಸ್ ಸಂಜು, ಹಾಯ್. ಹಾಯ್ ಹಾಯ್. ಓಕೆ, ಶಿವು ಪಾಟೀಲ್, ಹಲೋ ಕಿಟ್ಟಿ, ಸೇ ಹಾಯ್ ಟು ಮೀ. ಹಾಯ್ ಶಿವು, ಹಾಯ್. ಓಕೆ, ಹೂ ಇಸ್ ದ ಡೈರೆಕ್ಟರ್ ಸರ್? ಡೈರೆಕ್ಟರ್ ಮುರಳಿ ಗುರಪ್ಪ ಸರ್. ಅವರು ಅವರ ಫಸ್ಟ್ ಮೂವಿ ಇದು, ಬಟ್ ಹಿ ಹ್ಯಾಸ್ ಬೀನ್ ಅನ್ ಎಡಿಟರ್. ಬಟ್ ನಮ್ಗೆ ಯಾವತ್ತು ನನ್ನಂತೂ ಅನಿಸಿಲ್ಲ ಹಿ ಇಸ್ ಡೆಬ್ಯೂಟೆಂಟ್ ಡೈರೆಕ್ಟರ್ ಅಂತ. ಆ್ಯಂಡ್ ಐ ಥಿಂಕ್ ಅವ್ರ ಬಗ್ಗೆ ಏನಂತ ಹೇಳಿ ಅಲ್ಲ, ಮುರಳಿ ಅವರು ಹೆಚ್ಚು ಕಡಿಮೆ ಸುಮಾರು ಒಂದು 22 ವರ್ಷಗಳಿಂದ ಅವರು ಎಡಿಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಸುಮಾರು ಆ್ಯಡ್ ಫಿಲ್ಮ್ಸ್ ಮಾಡಿದ್ದಾರೆ, ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಅಶುತೋಷ್ ಗೌರಿಕರ್ ಜೊತೆ ಅವ್ರು ಕೆಲಸ ಮಾಡಿದ್ದಾರೆ. ಇದಕ್ಕೆ ಮುಂಚೆ 2 ಸಿನಿಮಾಗಳನ್ನ ಅವರು ಪ್ರೊಡಕ್ಷನ್ ಮಾಡಿದ್ದಾರೆ. ಬಟ್ ಡೈರೆಕ್ಷನ್ ಅಂದಾಗ ದಿಸ್ ಇಸ್ ದ ಫಸ್ಟ್ ಫಿಲ್ಮ್.
ಬಟ್ ಬೀಯಿಂಗ್ ಎನ್ ಎಡಿಟರ್ ಅವ್ರಿಗೆ ಯಾವುದೇ ಥರದ ಕನ್ಫ್ಯೂಷನ್ಸ್ ಇರಲಿಲ್ಲ. ಹಿ ವಾಸ್ ವೆರಿ ವೆಲ್ ಇನ್ಫಾರ್ಮ್ಡ್ ಅಬೌಟ್ ಸಿನಿಮಾ, ಮೇಕಿಂಗ್ ಆಫ್ ಸಿನಿಮಾ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರು ತುಂಬ ಕ್ಲಿಯರ್ ಆಗಿದ್ರು. ಹಾಗಾಗಿ ನಮಗೆಲ್ಲೂ ಯಾವುದೇ ಥರದ್ದು ತೊಂದರೆಗಳೇನೂ ಆಗಲಿಲ್ಲ. ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರು? ಟೈಟ್ಲೇ ಹೇಳೋ ಥರ ಬೆಂಗಳೂರು, ಇದು ಸಿಲಿಕಾನ್ ಸಿಟಿ, ಕಂಪ್ಲೀಟ್ಲಿ ನಮ್ಮ ಬೆಂಗಳೂರಿನಲ್ಲೇ ಶೂಟಿಂಗ್. ಲವ್ ವಿತ್ ಲವ್ ಈ ಫಿಲ್ಮ್ ರಿಲೀಸ್ ಡೇಟ್ ಇನ್ 3 ದಿನ ಉಳಿದಿದೆ, ಜೂನ್ 16th ಈ ಫ್ರೈಡೇ ರಿಲೀಸ್ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಅನುಪಮಾ ಇಸ್ ದ ಮೇನ್ ಥಿಯೇಟರ್, ಇನ್ನುಳಿದಂತೆ 180 ಹೆಚ್ಚು ಥಿಯೇಟರ್ಗಳಲ್ಲಿ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೀವಿ. ತೇಜಸ್ ಗೌಡ ಕೇಳ್ತಾ ಇದ್ದಾರೆ, ವಿಲನ್ ರೋಲ್ ಅಂತ. ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದು ಮಜವಾದ ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ. ಪಾತ್ರಗಳ ವಿಷಯಗಳನ್ನ ಈಗಲೇ ರಿವೀಲ್ ಮಾಡಿಬಿಟ್ರೆ ಅದು ಸಿನಿಮಾ ಬಗ್ಗೆ ಒಂದು ಪೆಪ್ ಔಟ್ ಹೋಗುತ್ತೆ. ಹಾಗಾಗಿ ನಾ ಐ ಆಮ್ ಪ್ಲೇಯಿಂಗ್ ಎ ಒಂದು ಆ್ಯಡ್ ಕಂಪ್ನಿನಲ್ಲಿ ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್, ಅಂಡ್ ಶಿ ಈಸ್ ಮೈ ಅಸಿಸ್ಟೆಂಟ್ ಇನ್ ದ ಫಿಲ್ಮ್. ನಾಟ್ ಅಸಿಸ್ಟೆಂಟ್, ಆಮ್ ಐ ಅಸಿಸ್ಟೆಂಟ್? ಯಾ. ಓಕೆ, ಸೊ ನಾವಿಬ್ರು ಒಂದು ಅಡ್ವರ್ಟೈಸಿಂಗ್ ಫರ್ಮಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಆ್ಯಂಡ್ ಚಿಕ್ಕಣ್ಣ ಆಲ್ಸೋ. ಸಿನಿಮಾದಲ್ಲಿ ಚಿಕ್ಕಣ್ಣ ಅವರು ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ತುಳಸಿ ಅಮ್ಮ ಇದ್ದಾರೆ. ಎಲ್ಲವೂ ಇರುತ್ತೆ, ಕಂಪ್ಲೀಟ್ ಪ್ಯಾಕೇಜ್. ಲವ್, ಎಮೋಷನ್ಸ್, ಫ್ರೆಂಡ್ ಸೆಂಟಿಮೆಂಟ್ಸ್, ಅಣ್ಣ ತಮ್ಮ ಬಾಂಧವ್ಯ, ಎಲ್ಲವೂ ಒಂದು ಪ್ಯಾಕೇಜ್. ಕಾಮಿಡಿ ಎಲ್ಲವೂ ಒಂದು ಪ್ಯಾಕೇಜ್. ಮೇನ್ ಥಿಯೇಟರ್ ಯಾವುದು ಸ್ವಾಮಿ ಅವ್ರು ಕೇಳ್ತಿದ್ರೆ ಅನುಪಮ. ಸೊ 16 ನಾವೆಲ್ಲರೂ ಅಲ್ಲೇ ಇರ್ತೀವಿ. ಯು ಕ್ಯಾನ್ ಕಮ್ ಅಂಡ್ ವಾಚ್ ದ ಮೂವಿ ವಿತ್ ವಾಟ್ಸ್ ಯುವರ್ ಕ್ಯಾರೆಕ್ಟರ್ ಕಾವ್ಯ. We should watch your movie. So my character name is Prerna and nanondu middle class hudgi role maartta idini. Kitty or jothe nanondu ad agency alli work maartta idini. So that is how the story is. Yes. Oy one nimsha banda anusutte Suraj. Wait, wait. Ah, Suraj! Suraj Gowda. So introducing Suraj Gowda to the line. Hi. Suraj, hey. Okay, iga dura ittu nodana. Hi, ellarigu namaskara. ಸಮಸ್ತ ಕರ್ನಾಟಕದ ಜನತೆಗೆ ನಟೋರಿಯಸ್ ಸೂರಜ್ ಅಣ್ಣಾ ಹಾಯ್. ಹಾಯ್ 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 ಹಾಯ್. ನಟೋರಿಯಸ್ ಏನಕ್ಕೆ? ನಟೋರಿಯಸ್ ಟ್ಯಾಟೂ ಇದೆ ಸರ್ ಇದೆ ಅದಕ್ಕೆ. ಕಾವ್ಯ ಅಂಡ್ ಕಿಟ್ಟಿ ಸರ್, ವಿ ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಹಾಯ್. ಹಾಯ್ ಸೂರಜ್ ಅಣ್ಣಾ. ತಮ್ಮ ದಯವಿಟ್ಟು ಸಿನಿಮಾ ನೋಡಪ್ಪ. ಇದೇ June 16 ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿಲಿಕಾನ್ ಸಿಟಿ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಸಪೋರ್ಟ್ ತೋರಿಸಿ. ತುಂಬ ಒಳ್ಳೆ ಸಿನಿಮಾ ಮಾಡಿದೀವಿ, ಮೊನ್ನೆ ತಾನೆ ನೋಡ್ಕೊಂಡು ಬಂದ್ವಿ. ತುಂಬ ಖುಷಿಯಾಗಿದೆ ನಮಗೆ. ವಿ ಆರ್ ವೆರಿ ಸ್ಯಾಟಿಸ್ಫೈಡ್. ನೀವು ಸ್ಯಾಟಿಸ್ಫೈ ಆಗ್ತೀರಾ ಅಂತ ನಮಗೆ ಗ್ಯಾರಂಟಿ ಇದೆ. ದಯವಿಟ್ಟು ಸಿನಿಮಾ ನೋಡಿ. ಪ್ರವೀಣ್, ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಬರಲೇಬೇಕು. ಫಸ್ಟ್ ಡೇ ಫಸ್ಟ್ ಶೋ ನಾವೆಲ್ಲರೂ ಅಂದ್ರೆ ಯಾವ ಥಿಯೇಟರ್ ಕಂಪ್ಲೀಟ್ ಕ್ರೂ ಅನುಪಮ ಥಿಯೇಟರ್ ಬೆಳಿಗ್ಗೆ. ಪ್ಲೀಸ್ ಬನ್ನಿ, ಮಾತಾಡೋಣ, ಸಿನಿಮಾ ನೋಡೋಣ, ಮಜಾ ಮಾಡೋಣ. ನ್ಯೂ ಸಾಗರ್ ಅಂತ ಹೇಳ್ತಾರೆ ರಾಯ್ ಕಾವ್ಯ, ಬ್ಯೂಟಿಫುಲ್. ಥ್ಯಾಂಕ್ ಯು ನ್ಯೂ ಸಾಗರ್. ತೇಜಸ್ ಗೌಡ ಕ್ಯಾಪ್ ಮೇಲೆ ಕೆತ್ತಿದ್ರೆ ತೇಜಸ್ ಗೌಡ ಫ್ಯಾಮಿಲಿ ಆರ್ ಕ್ಲಾಸ್ ಆರ್ ಕಾಮಿಡಿ ಆರ್ ಹಾರರ್? ಎವ್ರಿಥಿಂಗ್. ಡೆಫಿನೆಟ್ಲಿ ನಾಟ್ ಹಾರರ್. ಹಾರರ್ ಅಲ್ಲ, ಕ್ಲಾಸ್, ಮಾಸ್, ಎಲ್ಲರೂ. ಕಾಮಿಡಿ, ರೊಮ್ಯಾನ್ಸ್, ಫ್ಯಾಮಿಲಿ, ಥ್ರಿಲ್ಲರ್, ಪ್ಯಾಕೇಜ್. ಇಟ್ಸ್ ಎ ಕಂಪ್ಲೀಟ್ ಪ್ಯಾಕೇಜ್. ಪ್ರಿನ್ಸ್ ಫ್ಲೆಕ್ಸ್ ಕೇಳ್ತಾರೆ, ಕೋಲಾರ ಕೋಲಾರಲ್ಲಿ ರಿಲೀಸ್ ಇದೆಯಾ? 100% ಎಲ್ಲಾ ಕಡೆ ರಿಲೀಸ್ ಇದೆ. ಕೋಲಾರ್ ಥಿಯೇಟರ್ ಯಾವ್ದಂತ ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಆಲ್ರೆಡಿ FB ಪೇಜಲ್ಲೆಲ್ಲ ಹಾಕಿದ್ದೀನಿ. ಸಿಲಿಕಾನ್ ಸಿಟಿ ಪೇಜ್ ಹೋಗಿ ನಿಮಗೆ ನಿಮ್ಮ ಹತ್ತಿರದ ಥಿಯೇಟರ್ಗಳು ಯಾವುದು ಅಂತ ಗೊತ್ತಾಗುತ್ತೆ. ಫೈನಲ್ ಲಿಸ್ಟ್ ಬಂದಿಲ್ಲ, 100 ಥಿಯೇಟರ್ ಅನೌನ್ಸ್ ಮಾಡಿದ್ದೀವಿ, ಇನ್ನೊಂದು 100 ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ ನಾಳೆ ನಡೆದ್ರೆ. ಕಿಟ್ಟಿ ವೆಂಕಟೇಶನ್ ಅವರು ಒಬ್ರು ಕೇಳ್ತಾ ಇದಾರೆ, 1 ಟಿಕೆಟ್ ಅರೇಂಜ್ ಮಾಡ್ತೀರಾ ಕಿಟ್ಟಿ ಅಣ್ಣ ಪ್ಲೀಸ್ ಅಂತ. ಬಾಪ್ಪ ಥಿಯೇಟರ್ ಹತ್ರ ಬಾ, ಥಿಯೇಟರ್ಗೆ ಬಾ. ನೀನು 1 ಟಿಕೆಟ್ ದುಡ್ಡು ಕೊಟ್ಟು ತಗೊಂಡು ನೋಡಿದ್ರೆ ನಮಗೆ ಬಂಡವಾಳ ಬರೋದು. ಕಮ್ ಕಮ್ ಟು ದ ಥಿಯೇಟರ್, ವಾಚ್ ದ ಫಿಲ್ಮ್. ನೀನು ಕೊಡೋ ಬಂಡವಾಳ, ನಿನ್ನ ದುಡ್ಡಿನ ಬೆಲೆ ನಮಗೆ ಗೊತ್ತಿದೆ. ಆ ದುಡ್ಡನ್ನ ಯಾವತ್ತು ನಾನು ವೇಸ್ಟ್ ಹಾಕೊಬಿಟ್ಟೆ ಇವ್ರಿಗೆ ಅಂತ ಅನ್ಕೊಳ್ದೇ ಇರೋ ಥರದ್ದು ಒಂದು ಸಿನಿಮಾ ಮಾಡಿದ್ದೀವಿ. ಪ್ಲೀಸ್ ಕಮ್ ಅಂಡ್ ವಾಚ್ ಕಿಟ್ಟಿ ಅಣ್ಣ. ಈ ಸಿನಿಮಾ 100 days ಪಕ್ಕ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಿನಿಮಾದಲ್ಲಿ ಏನೇನು ಕಿತ್ತಾಡ್ತಿದ್ರಿ ಹೇಳಿ? ಇಲ್ಲ, ಒಂಥರ ನಾವು ಕೆಲಸನ ವರ್ಕ್ ಅಂತ ಆಟನ ಪ್ಲೇ ಅಂತ ಹಿಂಗೆ ಡಿವೈಡ್ ಮಾಡಿರ್ತೀವಿ. ನಮಗೆ ಸಿಲಿಕಾನ್ ಸಿಟಿಲಿ ಕೆಲಸ ಮಾಡಿರೋದು ಪ್ಲೇ ಇದ್ದಂಗೆ ಇತ್ತು ನಮ್ಗೆ. ನಮ್ಗೆ ಆಟ ಇದ್ದಂಗೆ ಇತ್ತು, ಒಂಥರ ಪಿಕ್ನಿಕ್ ಹೋದಂಗೆ ನಾವು ಮಜಾ ಮಾಡಿಕೊಂಡೇ ಸಿನಿಮಾ ಮುಗಿಸ್ಬಿಟ್ಟಿದ್ದೀವಿ ನಾವು. ನಮ್ಗೆ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಮುಗೀತು ಅನ್ನೋದು. ಈಗಾಗಲೇ ನಾಳೆ ನಾಳೆದ್ರಲ್ಲಿ ರಿಲೀಸ್ ಇದೆ, ಸೊ ನಂಬಕ್ಕಾಗಲ್ಲ ಎಷ್ಟು ಬೇಗ. ಎಷ್ಟು ಆರಾಮಾಗಿ ಎಷ್ಟು ಮಜವಾಗಿ ಕೆಲಸ ಮಾಡಿದ್ವಿ ಅನ್ನೋದು ನಿಮ್ಗೆ ಆನ್ ಸ್ಕ್ರೀನ್ ಕಾಣಿಸುತ್ತೆ. ರವಿ ನಾಯಕ್ ಅವರು ಡೈಲಾಗ್ ಪ್ಲೀಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಕಿಟ್ಟಾನ ಅವರು ಒಂದು ಡೈಲಾಗ್, ಅಂಡ್ ಸೂರಜ್ ಅವರು ಒಂದು ಡೈಲಾಗ್.
ನೀವಿನ್ನೂ ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಕೈ ಸಿಕ್ಕ ಮೊದಲನೇ ದಿನನೇ ನಿಮ್ಮೆಲ್ಲರೂ ಕೊನೆ ದಿನ. ರೋಡು ನಮ್ದೆ, ಬೈಕು ನಮ್ದೆ, ಕದಿಯ ಚಿನ್ನನೂ ನಮ್ದೆ, ಈ ಸಿಲಿಕಾನ್ ಸಿಟಿಲಿ ಹವಾನು ನಮ್ದೆ. ಸಾಮಾನ್ಯವಾಗಿ ಇಬ್ರು ಕಳ್ಳರು ಬೇರೆಯವ್ರು ಹಾಕ್ತಾರೆ ಟೋಪಿನ, ಇವತ್ತು ಅವರೇ ಹಾಕೊಂಡು ಕೂತಿದ್ದಾರೆ. ಗುರುಗಳು ಇವರೇ. ಕಾವ್ಯ, ನೀವು ಲವ್ ಮಾಡ್ತೀರಾ? ಇನ್ನೂ ಲವ್ ಮಾಡ್ತೀರಾ? ಇನ್ನೂ ಮಾಡ್ತಾ ಇಲ್ಲ. ಪ್ರಪೋಸಲ್ಸ್ ಏನಾದ್ರೂ ಇದ್ರೆ ನೀವು ಕಳ್ಸ್ಕೊಡಿ, ಮಾಡ್ಬೋದು. ಕಳ್ಸ್ಕೊಡಿ, ಇದ್ರಲ್ಲೇ ಕಳ್ಸ್ಬೋದಾ? ಹೌದೌದು, ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನಂಬರ್ ಹೇಳ ಕಾವ್ಯ. 9 ಓಕೆ. ನೀವು ಎಲ್ಲರನ್ನು ಪ್ರೀತಿಯಿಂದ ಮಾಮ್ ಅಂತ ಕರೀತೀರಾ ತಾನೆ? ವಸಂತ್ ಕುಮಾರ್ ಅಣ್ಣ, ನೀವು ಎಲ್ಲರನ್ನು ಪ್ರೀತಿಯಿಂದ ಮಾಮ್ ಅಂತ ಕರೀತೀರಾ ತಾನೆ? ಮಾಮ್, ಮಗ, ದೋಸ್ತ್, ಗೆಳೆಯ, ಮಿತ್ರ ಎಲ್ಲವೂ ಅಷ್ಟು. ನೀವು ಹೇಗೆ ಕರೀತೀರಾ ಯಾರನ್ನಾದ್ರೂ ಏನು ಮ್ಯಾಟರ್ ಆಗಲ್ಲ. ನಿಜವಾಗ್ಲೂ ನಿಮ್ಮ ಮನಸ್ಸಿಂದ ಯಾವ ರೀತಿ ಭಾವನೆಗಳು ಇಟ್ಕೊಂಡಿದ್ರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸ್ನೇಹಿತರಿಲ್ಲದೆ ಬದುಕಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಈ ಮೂವಿ ಕಲರ್ ಮೂವಿ ಕಾನ್ಸೆಪ್ಟ್ ಅಂತೆ. ಕಲರ್ ಮೂವಿ ಅಲ್ಲ ಇದು, ಕಲರ್ಫುಲ್ ಮೂವಿ. ಸೂರಜ್ ಅಂಡ್ ಕಿಟ್ಟಿ ಬ್ರೋ, ನೀವು ಒಂದು ವಿಶ್ವರಾಜ್ ಅವರು ಒಂದು ಪೇಪರ್ ಇಂಟರ್ವ್ಯೂ ಇತ್ತು, ಅವ್ರು ಅಲ್ಲಿ ಹೋಗಿದ್ದಾರೆ. ಅವರು ನಾಳೆಯಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಪೇಜ್ಗಳಲ್ಲಿ ಇಲ್ಲಿ ಮಾಡಕ್ ಶುರು ಮಾಡ್ತಾರೆ. ಮಹೇಶ್ ಗೌಡ ಕೇಳ್ತಾ ಇದ್ದಾರೆ, ಕನ್ನಡ ಫಿಲಿಮ್ಸ್ ನ ಕನ್ನಡ ಅಭಿಮಾನಿಗಳು ನೋಡ್ತಾರೆ, ಬೆಳೆಸ್ತಾರೆ, ಆಲ್ ದ ವೆರಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೂವಿ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಹೇಳಿ? ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಲಿಂಗ್ ಅಂಡ್ ಜೋಹಾನ್. ಜೋಹಾನ್ ಅಂತ ಒಬ್ರು ಚೆನ್ನೈ ಅವರು, ಅವರು ಮೂಲ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಅವರು ಮಾಡಿದ ಎರಡು ಟ್ರ್ಯಾಕ್ ಬಳಸ್ಕೊಂಡಿದ್ವಿ, ಇನ್ನು ಮೂರು ಟ್ರ್ಯಾಕ್ಗಳನ್ನ ಅನೂಪ್ ಸೀಲಿಂಗ್ ಅವರು ಮಾಡಿದ್ದಾರೆ. ರವಿನಾಯಕ್, ಕಾವ್ಯ, ಯುವರ್ ಸಾಂಗ್ ಆರ್ ಡೈಲಾಗ್? ಸಾಂಗ್ ಅಟ್ ದಿ ಎಂಡ್. ಪ್ಲೀಸ್ ಸಿಂಗ್. ಇವಾಗೆಲ್ಲ ಯಶ್ ಏನೋ ದೊಡ್ಡ ಬರ್ತಿದ್ದಾರೆ, ಅದು ಯಶ್ ಕೊಡಕ್ಕೆ ಏನದು ಅಣ್ಣ. ನೀನು ಅಷ್ಟಲ್ಲಿ ಪಾಸ್ ಆಗ್ತಿದೆ ಸೂರಜ್ ಬ್ರೋ, ನೀನು ಅನ್ ಆಡಿ ಏನದು ಅಣ್ಣ. ನೀವು ಮಾಡಿದ್ದು ಒಂದು ಸಿನಿಮಾ ಅಲ್ಲ, ಸಿನಿಮಾ ಆ ಹಾಲ್, ಆ ಸಿನಿಮಾದಲ್ಲಿ ಎಲ್ಲ ಶ್ರಮ ಇದೆ. ಎಸ್, ಡೆಫಿನೆಟ್ಲಿ. ಆ ದೇವರು ನಿಮಗೆ ಒಳ್ಳೆಯದು ಮಾಡಲಿ. ಥ್ಯಾಂಕ್ ಯು, ನಮ್ಮ ಸಪೋರ್ಟ್ ಬ್ರದರು. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸಂತ ರಾಣಿ, ನಿಮ್ಮ ಸಿನಿಮಾ ಹೇಗಿದೆ ಹೇಳಿ ಅಂತ. ಸಿನಿಮಾ ಹೇಗಿದೆ ಅಂತ ನಾವು ಹೇಳಿದ್ದಾಯ್ತು, ನೀವು ನೋಡ್ಬಿಟ್ಟು ಆಮೇಲೆ ನೀವು ಹೇಳಬೇಕು ಈಗ ಸಿನಿಮಾ ಹೇಗಿತ್ತು. ಮೋಹನ್ ಕುಮಾರ್ ಒಂದು ಪ್ರಶ್ನೆ ಕೇಳಿದ್ದಾರೆ, ಹೌ ಮೆನಿ ಡೇಸ್ ಡಿಡ್ ಯು ಗ್ರೋ ದಿಸ್ ಬಿಯರ್ಡ್? ಆಯ್ತು, ಒಂದು 2-3 ತಿಂಗಳು. ಹಾಯ್ ಸರ್, ಎಜುಕೇಶನ್ ಟೋನಿ ಮೂವಿ ತರನಾ? ಟೋನಿ ಮೂವಿ ತರ ಅಲ್ಲ, ಟೋನಿನೂ ಒಂದು ಥ್ರಿಲ್ಲರ್ ಆಗಿತ್ತು, ಇದು ಕೂಡ ಒಂದು ಥ್ರಿಲ್ಲರ್, ಅದೇ ಜಾನರ್ ಸಿನಿಮಾ ಅಷ್ಟೇ ಹೊರತು ಟೋನಿ ತರದ್ದಲ್ಲ. ಕಿಟ್ಟಿ ಸರ್, ವಿ ಲವ್ ಆಲ್ ಯುವರ್ ಮೂವೀಸ್ ಅಂಡ್ ಯುವರ್ ಗಡ್ಡ. ಥ್ಯಾಂಕ್ ಯು ವೆರಿ ಮಚ್, ಕಿಸಸ್ ಫ್ರಮ್ ಮೈ ಗಡ್ಡ. ಕಿರಿಕ್ ಪಾರ್ಟಿ ಸಾಂಗ್, ಕಿಟ್ಟಿ ಅಣ್ಣ ಸೂಪರ್, ಕಿಟ್ಟಿ ಬ್ರದರ್ ಇಂತಿ ನಿನ್ನ ಪ್ರೀತಿಯ ಇಂದ ಒಂದು ಡೈಲಾಗ್. ಚೆನ್ನಾಗಿದೆಯಾ, ಚೆನ್ನಾಗಿದೆಯಾ, ಚೆನ್ನಾಗಿರಬೇಕು. ಕಿಟ್ಟಿ ಅಣ್ಣ ಬಾಗಲಕೋಟೆಗೆ ಬನ್ನಿ. ಬರ್ತೀನಿ ಬಾಗಲಕೋಟೆಗೆ, ಏನು ಮೊದಲನೇ ಸತಿ ಬರ್ತಾ ಇಲ್ಲ ನಾನು ಬಂದ್ರು. ಆಲ್ರೆಡಿ ನಾವು ಬಾಗಲಕೋಟೆನಲ್ಲಿ ಶೂಟಿಂಗ್ ಮಾಡಿದ್ವಿ ಬಹುಪರಾಕ್ ಸಿನಿಮಾ, ಸುಮಾರು ಒಂದು 15-20 ದಿನ ಬಾಗಲಕೋಟೆ ಸುತ್ತಮುತ್ತಲು ಎಲ್ಲ ನಾವು ಶೂಟಿಂಗ್ ಮಾಡಿದ್ದೀವಿ, ಬರ್ತೀನಿ. ವಿಜಯ್ ಪ್ರಕಾಶ್ ಅವರು ಯಾವುದಾದ್ರೂ ಹಾಡಿದ್ದಾರೆ? ವಿಜಯ್ ಪ್ರಕಾಶ್ ಹಾಡಿಲ್ಲ, ಮಧು ಬಾಲಕೃಷ್ಣ ಅವರು ಹಾಡಿದ್ದಾರೆ, ಅನೂಪ್ ಸಿಡಿನ್ ಅವರು ಹಾಡಿದ್ದಾರೆ, ಸುಪ್ರಿಯಾ ಹಾಡಿದ್ದಾರೆ, ಮತ್ತೆ ಇನ್ನೊಬ್ರು ಸಾರಿ ಅವ್ರ ಹೆಸರು ಮರೆತೆ ನಾನು ಹೇಳಿ. ಪೂರ್ಣ ಅವರು, ಆಲ್ 3 ಆಫ್ ಯು ಟೆಲ್ ಯುವರ್ ನೇಟಿವ್. ನಮ್ದು ಮಂಡ್ಯ, ನಾಗಮಂಗ್ಲ. ಮಂಗಳೂರು, ಮೈಸೂರ್ ರಾಜಧಾನಿ. ಮೈಸೂರ್ಲಿಂಗ್ ಕೂಗಲ್ವಲ್ಲಪ್ಪ, ಕಿಂಗ್ಡಮ್ ಆಫ್ ಮೈಸೂರ್. ಮೈಸೂರ್ಲಿಂಗ್ ಎಲ್ಲ ಕೂಗಲ್ವಲ್ಲಪ್ಪ. ಡೆಫಿನೆಟ್ಲಿ ಯು ವಿಲ್ ಕಮ್ ಬ್ಯಾಕ್ ಇನ್ ದಿಸ್ ಮೂವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕಾವ್ಯ ಜಿ, ನಿಮ್ ಎಕ್ಸ್ಪೀರಿಯನ್ಸ್ ವಿತ್ ಕಿಟ್ಟಿ ಅಣ್ಣ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್, ವೆರಿ ಗುಡ್ ಆಕ್ಟರ್, ಅಮೇಝಿಂಗ್ ಕೋಸ್ಟ. ಅದೇ ಹೇಳಿದ್ರು ನೋಡೋ ಡೌಟ್ ನನಗೂ ಅಂದ್ರೆ ಹೇಳೋದು ನಮಗೆ.
ದಾವಣಗೆರೆಗೆ ಬಂದ್ಬಿಟ್ಟು ಏನೋ ನನ್ಗೆ ಕಾಣಿಸ್ತಾ ದಾವಣಗೆರೆಗೆ ನಾನು ಮೊನ್ನೆ ಮೊನ್ನೆ ತಾನೇ ಬಂದಿದ್ದೆ. ದಾವಣಗೆರೆಯಲ್ಲಿ ಒಂದು ಮದುವೆ ಇತ್ತು ನನ್ನ ಸ್ನೇಹಿತನ ಅಕ್ಕಂದು. ದಾವಣಗೆರೆ ಮದುವೆಗೆ ಬಂದೆ. ದಾವಣಗೆರೆಗೆ ಮೊನ್ನೆ ಇನ್ನೊಂದ್ಸತಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿದ್ದೀವಿ. ಇದೇ 16th ರಿಲೀಸ್ ಮುಗಿಸ್ಕೊಂಡು ನಾನು ದಾವಣಗೆರೆಗೆ ಬರ್ತಾ ಇದ್ದೀನಿ. ಅವತ್ತು ಸಾಯಂಕಾಲ ಥಿಯೇಟರ್ ಸಿಕ್ತೀನಿ. ಸಿನಿಮಾದಲ್ಲಿ ಲವ್ ಮಾಡಿ ಗಡ್ಡ ಬಿಟ್ಟೀರಾ ಅಂತ ಕೇಳ್ತಾ ಇದ್ದಾರೆ. ಲವ್ ಮಾಡಿ ಗಡ್ಡ ಬಿಡೋ ಥರದ್ದೆಲ್ಲ ಸಿನಿಮಾ ಅಲ್ಲ ಇದು. ಇದು ನನ್ನ ನೆಕ್ಸ್ಟ್ ಸಿನಿಮಾದೊಂದು ಗೆಟಪ್ ಇದು. ಮೋಡ ಕವಿದ ವಾತಾವರಣ ಅಂತ ಒಂದು ಕತೆ ರೆಡಿ ಆಗ್ತಾ ಇದೆ. ಆಗಸ್ಟ್ 8th ಅದು ಶೂಟಿಂಗ್ ಶುರು ಮಾಡ್ತೀವಿ. ಗೌತಮ್ ಅಂತ ಡೈರೆಕ್ಟರ್. ಏನ್ ತಿಂತಿದ್ದೀರಾ ಅಂತ ಯಾರು ಕೇಳ್ತಾ ಇದಾರೆ. ಸಂಡ್ಗೆ ತುಂಬಾ ಡಯಟ್ ಅಲ್ಲಿ ಇದೀವಿ ಎಲ್ಲರೂ. ಬೆಳಿಗ್ಗೆಯಿಂದ ಕಿಟ್ಟಿ ಬ್ರೋ ಸ್ಯಾಂಚೋಸ್ ಯಾವಾಗ ಬರ್ತೀರಾ? ಓ ಮೈ ಗಾಡ್, ಸ್ಯಾಂಚೋಸ್ ಬಂದಾಗ ನೀನು ಸಿಕ್ತಿಯಲ್ಲ ಬಾರ ಅವಾಗ ಮಾತಾಡ. ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಸುತ್ತಿದ್ವಿ. ಸುಮಾರು ಟಿವಿ ರೆಕಾರ್ಡಿಂಗ್ಸ್ ಇತ್ತು, ಪೇಪರ್ ನ್ಯೂಸ್ ಪೇಪರ್. ನಮ್ಮ ಮಂಡ್ಯಗೆ ಪ್ಲೀಸ್ ಬನ್ನಿ ಬರ್ತಿದ್ದೆ. ಅದು ನಿಮ್ಮ ಮಂಡ್ಯ ಮಾತ್ರ ಅಲ್ಲ, ನಮ್ಮ ಮಂಡ್ಯ ಹಾಸನ್ಗೆ ಬರಲ್ವಾ, ಮಂಡ್ಯಗೆ ಬರಲ್ವಾ, ಎಲ್ಲಾ ಕಡೆ ಬರ್ತೀವಿ. ರಿಲೀಸ್ ಆದ ತಕ್ಷಣ ಒಂದು ಥಿಯೇಟರ್ ವಿಸಿಟ್ ಪ್ಲಾನ್ ಮಾಡಿದೀವಿ. ರಿಲೀಸ್ ಆಗಿ ನೆಕ್ಸ್ಟ್ ವೀಕ್ ಅಲ್ಲಿ ಸಂಪೂರ್ಣವಾಗಿ ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಸಿನಿಮಾ ಎಲ್ಲಾ ಕಡೆ ಹೋಗೋ ಆಸೆ ಇದೆ. ಹೋಲ್ ಟೀಮ್ ಬರ್ತೀವಿ. ಅಯ್ಯೋ ನಮಗೆ ತೋರಿಸ್ಕೊಂಡು ತಿಂತಾ ಇದ್ರೆ ನಮಗಿಲ್ವಾ? ಬೇಡ ಬೇಡಪ್ಪ, ನಾನೇ ತಿನ್ನಲ್ಲ, ವಾಪಸ್ ಹಾಕ. All the very best, sir. You're looking awesome. Thank you very much. Thank you. Thanks for your love, care. ಕಾಣಿಸ್ತಾ ಇಲ್ವಾ ಸೂರಜ್ ಅಣ್ಣ, ನೀವು ಆಡಿಷನ್ ನಲ್ಲಿ ಅಲ್ವಾ ಸೆಲೆಕ್ಟ್ ಆಗಿದ್ದು ಈ ಸಿನಿಮಾಗ? ಈ ಸಿನಿಮಾಗೆ ಜಿಮ್ಮಲ್ಲಿ ಸೆಲೆಕ್ಟ್ ಆಗಿದ್ದು. ನಾನು ಕಿಟ್ಟಣ ಒಂದೇ ಜಿಮ್ಗೆ ಹೋಗೋದು. ಜಿಮ್ಗೆ ಹೋದಾಗ ನನಗೆ ಬಂದು ಈ ಥರ ಒಂದು ಸಿನಿಮಾ ಇದೆ ಮಾಡ್ತೀಯ ಅಂತ ಆಫರ್ ಮಾಡಿದ್ರು. ಅವಾಗ್ಲಿಂದ ವಿ ಆರ್ ಇನ್ ದ ಟೀಮ್. ಆಫರ್ ಮಾಡಿದ್ದಾರೆ ಕಿಟ್ಟಣ ನಿಮಗೆ. ನಾನಂತೂ ಒಂದು ಅಶ್ಯೂರೆನ್ಸ್ ಸಿಕ್ಕಾಪಟ್ಟೆ ಧೈರ್ಯದಿಂದ ಕೊಡ್ತೀನಿ. ಸೂರಜ್ ಇದಕ್ಕೆ ಮುಂಚೆ ಮಾಡಿದ ಸಿನಿಮಾನ ಅವನ ಮುಂದೆ ಸುಮ್ಮನೆ ಸುಳ್ಳು ಹೇಳೋದಕ್ಕಂತಲ್ಲ, ನಾನು ನಿಜವಾಗ್ಲೂ ನೋಡಿರಲಿಲ್ಲ. ಬಟ್ ಈ ಸಿನಿಮಾದಲ್ಲಿ ಅವನು ಆ ಕ್ಯಾರೆಕ್ಟರ್ನ ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾನೆ. ಕೆಲವು ಎಮೋಷನ್ಸ್ನ ಒಂದು ಅಂಡರ್ ಪ್ಲೇ ಮಾಡೋದ್ರಲ್ಲಿ ಒಬ್ಬ ಸ್ಕಿಲ್ಡ್ ಆ್ಯಕ್ಟರ್, ಸುಮಾರು ಒಂದು 25 ಸಿನಿಮಾ ಮಾಡಿರೋಂಥ ಆ್ಯಕ್ಟ್ರು ಮಾಡೋ ಥರ ಆ ಪಾತ್ರನ ತುಂಬ ಚೆನ್ನಾಗಿ ಡೈಜೆಸ್ಟ್ ಮಾಡಿಕೊಂಡು ಹೀ ಲಿವ್ ದ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ. ಒಂದು ಟ್ರಾನ್ಸಿಷನ್, ಸ್ಮಾಲ್ ಎಕ್ಸ್ಪ್ರೆಷನ್ಸ್ ಕೂಡ ಇಟ್ಸ್ ಬ್ಯೂಟಿಫುಲಿ ಶೋನ್. ಇದು ಸಾಧ್ಯವಾಗಿದೆ ಇಂಥ ಒಳ್ಳೆ ಟೀಮಿಂದ. ಥ್ಯಾಂಕ್ ಯು ಕಿಟ್ಟಣ ಫಾರ್ ಆಫರಿಂಗ್ ದ ಮೂವಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಅ ಗುಡ್ ಟೀಮ್. ಇಂಥ ಒಳ್ಳೆ ಟೀಮಲ್ಲಿ ಕೆಲಸ ಮಾಡಿದ್ರೆ ಇಂಥ ಒಳ್ಳೆ ಔಟ್ಪುಟ್ ಬರ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿಯ. ಗಜೇಂದ್ರ ಕೇಳ್ತಾ ಇದ್ದಾರೆ, ಯಾರು ಈ ಹೊಸ ಪ್ರತಿಭೆ? ಯಾರದು ಹೊಸ ಪ್ರತಿಭೆ? ಯಾರು ಸೂರಜ್ ಆಲ್ರೆಡಿ 3rd ಸಿನಿಮಾ ಮಾಡ್ತಿದ್ದಾರೆ, ಕಾವ್ಯನ್ ಕೂಡ 3rd ಸಿನಿಮಾ, ನಾನೇ ಇರ್ಬೇಕಂಗಲ್ಲ 40th ಸಿನಿಮಾ. ಕಿಟ್ಟಿ ಮಾವ ದಾವಣಗೆರೆ ಖಂಡಿತ ಮತ್ತೊಮ್ಮೆ ಬನ್ನಿ. ಸಂಜೀವ್ ಗೌಡ್ರು ಡೆಫಿನೆಟ್ ಆಗಿ ಬರ್ತೀನಿ. ನೆಕ್ಸ್ಟ್ ಮೂವಿ ಪ್ಲೀಸ್ ಲವ್ ಕಾನ್ಸೆಪ್ಟ್ ಮಾಡಿ ಕಿಟ್ಟಿ. ಎಸ್, ನಾನು ನೆಕ್ಸ್ಟ್ ಮಾಡ್ತಾ ಇರೋದು ಅದೊಂದು ಲವ್ ಸ್ಟೋರಿನೇ. ಮೋಡ ಕವಿದ ವಾತಾವರಣ ಅಂತ ಸಿನಿಮಾ ಹೆಸರು. ಫಿಲ್ಮ್ನ ಪ್ಲಸ್ ಪಾಯಿಂಟ್ ಏನು ಸರ್? ಫಿಲ್ಮ್ನ ಪ್ಲಸ್ ಪಾಯಿಂಟ್ ಅದರ ಕಥೆ, ಅದನ್ನು ಪ್ರೆಸೆಂಟ್ ಮಾಡಿರೋ ಡೈರೆಕ್ಟರ್, ಅದರಲ್ಲಿರೋ ಎಲ್ಲ ಪಾತ್ರಗಳು, ಆಮೇಲೆ ನಾವು ಹೇಳಕೊಟ್ಟಿರೋ ಒಂದು ಅದ್ಭುತವಾದ ವಿಷಯ. ಯಾರನ್ನು ಚಿತ್ರರಂಗ ಯಾರು ಬರೋರು ಬೇಡ ಅಂತ ಹೇಳಲ್ಲ. ನಮ್ ನಮ್ಮಲ್ಲಿ ಆ ಝೀಲ್, ನಾವು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇದ್ರೆ ಡೆಫಿನೆಟ್ ಆಗಿ ಯಾರು ಬೇಕಾದ್ರೂ ಬರ್ತೀವಿ. ನಾವು 3 ಜನನು ಆಕ್ಚುಲಿ ಔಟ್ಸೈಡರ್ಸ್. ಭರತ್ ಅವ್ರು ಕೇಳ್ತಾರೆ, ಆಲ್ ದಿ ಬೆಸ್ಟ್ ಫಾರ್ ಆಲ್ 3 ಆಫ್ ಯು. ವೆನ್ ಇಸ್ ದಿ ಮೈಸೂರ್ ಕ್ಯಾಂಪೇನ್? ಮೈಸೂರ್ ಮೋಸ್ಟ್ಲಿ ನಾವು ಟ್ಯೂಸ್ಡೇ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಬಿಫೋರ್ ಬರಕ್ಕಿಂತ ಒಂದು 2-3 ದಿನಕ್ಕೆ ಮುಂಚಿತವಾಗಿ ನಾವು ಪೇಪರಲ್ಲಿ ಆ್ಯಡ್ ಕೊಡ್ತೀವಿ. ಹುಬ್ಳಿಗೆ ಬನ್ನಿ. ಆಲ್ರೆಡಿ ನಾವು ಹುಬ್ಳಿಗೆ ಲಾಸ್ಟ್ ವೀಕ್ ಅಲ್ಲ, ಹುಬ್ಳಿಯಲ್ಲಿ ಒಂದು ಪ್ರೆಸೆಂಟ್ ಮಾಡಿದ್ವಿ ಮೊನ್ನೆ ಲಾಸ್ಟ್ ವೀಕಲ್ಲಿ, ತುಂಬ ಒಳ್ಳೆ ರೆಸ್ಪಾನ್ಸ್. ಹುಬ್ಳಿ ನಮ್ಮ ಕನ್ನಡ ಸಿನಿಮಾಗೆ ತುಂಬ ದೊಡ್ಡ ಮಾರ್ಕೆಟ್ ಅದು. ಹುಬ್ಳಿ ಮತ್ತು ದಾವಣಗೆರೆ ಎರಡು ಕಡೆ ನಾವು ಪ್ರೆಸೆಂಟ್ ಮಾಡಿದ್ವಿ, ಬರ್ತೀವಿ. ರಿಲೀಸ್ ಆದ್ಮೇಲೆ ಮತ್ತೆ ಹುಬ್ಳಿಗೆ ಬರ್ತೀವಿ. ಕಿಟ್ಟಿ ಮಾರಿ ಗುಡ್ಡಿ ಅಂತ ಅವ್ನು ಕೇಳಿದ್ದಾರೆ, ಸರ್ಕಾರಿ ಶಾಲೆಗೆ ಸಹಾಯ ಬೇಡ, ಆದ್ರೆ ಮಕ್ಕಳು ಶಾಲೆಗೆ ಬರಲು ನೀವು ಬಂದು ಪುಸ್ತಕ ವಿತರಣೆ ಮಾಡಿ ಸಹಕರಿಸಿ ನಿಮ್ಮ ಚಿತ್ರತಂಡ. ರವಿ ಮುರಳಿ ಅವರಿಗೆ ಕೇಳಬೇಕು. ಡೆಫಿನೆಟ್ ಆಗಿ ಹೇಳ್ತೀನಿ, ಡೆಫಿನೆಟ್ ಆಗಿ ಮಾಡಿಸ್ತೀವಿ. ನಾವು ಮಾಡಿಕೊಂಡೇ ಬರ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ. ಶ್ರೀನಗರ ಕಿಟ್ಟಿ ಗೆಳೆಯರ ಬಳಗ ಅಂತ ಒಂದು ಟೀಮ್ ಕಟ್ಕೊಂಡು ನಾವು ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿರೋ ಎಲ್ಲ ಹೆಚ್ಚು ಕಡಿಮೆ ಆಗಲೇ
ಒಂದಷ್ಟು ಶಾಲೆಗಳನ್ನ ನಾವು ಆಲ್ರೆಡಿ ಕವರ್ ಮಾಡಿದ್ದೀವಿ, ಮಾಡ್ತಾ ಇದ್ದಾರೆ. ನನ್ನ ಗೆಳೆಯರ ಒಳಗಡೆ ಎಲ್ಲ ಸ್ನೇಹಿತರುಗಳು ಪ್ರೀತಿಯಿಂದ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಕಾವ್ಯ ಅವರೇ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಕೇಳ್ತಾ ಇದ್ದಾರೆ. ನನ್ನ ಪಾತ್ರ ಪ್ರೇರಣಾ ಅಂತ, ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಒಂದು ಕ್ರಿಯೇಟಿವ್ ಅಡ್ವರ್ಟೈಸಿಂಗ್ ಫರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೇವೆ. ಸಿನಿಮಾ 16th ರಿಲೀಸ್ ಆಗ್ತಾ ಇದೆ, ಎಲ್ರಿಗೂ ಆಲ್ರೆಡಿ ಹೊಟ್ಟೆಯಲ್ಲಿ ಚಿಟ್ಟೆಗಳು ಓಡಾಡ್ತಾ ಇದೆ. ನಾವೇನೇ ಮಾಡಿದ್ರು ಡೆಫಿನೆಟ್ಲಿ ವೆಲ್ಕಮ್ ಟು ಮ್ಯಾಂಗ್ಳೂರ್. ನಾವೇನೇ ಮಾಡಿದ್ರು ಅದು ಅಲ್ಟಿಮೇಟ್ಲಿ ಶುಕ್ರವಾರ ಬೆಳಗ್ಗೆ ಜನ ಥಿಯೇಟರ್ನ ನೋಡ್ಕೊಂಡು ಹೊರಗಡೆ ಬಂದ ಮೇಲೆ ಅವರ ರೆಸ್ಪಾನ್ಸ್ ಮೇಲೆ, ಅವ್ರು ಹೇಳೋ ವರ್ಡ್ ಆಫ್ ಮೌತ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ಲೀಸ್ ಬಂದು ತುಂಬ ಹೃದಯದಿಂದ ಸಿನಿಮಾ ನೋಡಿ, ನಿಮಗೆ ಗೊತ್ತಾಗ. ಯಾವ ಯಾವ ಥಿಯೇಟರ್ ಬರ್ತಿದ್ದೀವಿ ಅಂತ ಹೇಳಿ, ಅದನ್ನ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಯಾವ್ಯಾವ ಥಿಯೇಟರ್ ಬರ್ತೀವಿ ಅಂತ. ಬಟ್ ಫಸ್ಟ್ ಡೇ ಮಾತ್ರ ಅನುಪಮ ಥಿಯೇಟರ್ಗೆ ಬೆಳಿಗ್ಗೆ 10:00 ಇದ್ದೆ. ಡಿಸೈಡ್ ಆದ ತಕ್ಷಣ ಮತ್ತೊಂದು ಲೈವ್ ಬಂತು ಎಲ್ಲ ಊರು. ನಾವು ನಮ್ಮ ಪೇಜ್ ಅಲ್ಲಿ ಅಂಡ್ ಸಿಲಿಕಾನ್ ಸಿಟಿ ಪೇಜ್ ಅಲ್ಲಿ ಪೋಸ್ಟ್ ಮಾಡ್ತೀವಿ ಥಿಯೇಟರ್ ಅಪ್ಡೇಟ್ಸ್, ಯಾವ ವಿಸಿಟ್ ಮಾಡ್ತಾ ಇದೀವಿ. ಸೋ ಯು ಕ್ಯಾನ್ ಫಾಲೋ ಅಸ್ ಸೇವ್ ಇಲ್ಲಿ ಬಕ್ಕಮಗೆ. ಎಸ್, ನಾವು ಮತ್ತೆ ಗುರುವಾರ ಈ ಲೈವ್ ಬರ್ತಾ ಇದೀವಿ. ಇಷ್ಟು ತನಕ ಇಷ್ಟೊಂದು ಪೇಷನ್ಸ್ ಇಟ್ಕೊಂಡು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ನೀವು ಕಮೆಂಟ್ ಮಾಡಿ ಇಷ್ಟು ಪ್ರೀತಿ ತೋರಿಸೋದಕ್ಕೆ ತುಂಬಾ ಥ್ಯಾಂಕ್ಸ್. ಶರ್ಮಿಲಾ ಬಂಟಕ್ಕೆ ಬಂದಿದ್ದಾರೆ. ಆಲ್ ದ ಬೆಸ್ಟ್ ಕಿತ್ತಪ್ಪ, ಡೆಫಿನೆಟ್ಲಿ ಗಾನ್ ಟು ವಾಚ್ ದಿಸ್ ಒನ್. ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ವಿ ಆಲ್ ಲವ್ ಯು. ವಾಚ್ ಸಿಲಿಕಾನ್ ಸಿಟಿ. ಶರ್ಮಿಲಾ ಬಂಟಕ್ಕೆ ಆಲ್ ದ ಬೆಸ್ಟ್ ಕಿತ್ತಪ್ಪ, ಡೆಫಿನೆಟ್ಲಿ ಗಾನ್ ಟು ವಾಚ್ ದಿಸ್. ಥ್ಯಾಂಕ್ ಯು ಶರ್ಮಿಲಾ, ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಡೂ ವಾಚ್ ದ ಫಿಲ್ಮ್. ಎಲ್ಲರೂ ಬನ್ನಿ, ಸಿನಿಮಾ ನೋಡಿ, ಎಂಜಾಯ್ ಮಾಡಿ. ನಿಮ್ಮ ಹಣ ಯಾವತ್ತೂ ಲಾಸ್ ಆಗಲ್ಲ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ಟೀಮ್ ಸಿಲಿಕಾನ್ ಸಿಟಿ. ಲವ್ ಯು ಆಲ್. ಥ್ಯಾಂಕ್ ಯು ಚಿತ್ರಲೋಕ ಫಾರ್ ಹ್ಯಾವಿಂಗ್ ಅಸ್ ಲೈವ್. ನೆಕ್ಸ್ಟ್ ಟೈಮ್ ಯಾವಾಗ ಬರ್ತಾ ಇದೀವಿ? ಥರ್ಸ್ಡೇ ಇನ್ನೊಂದು ಲೈವ್ ಹೋಗ್ತಾ ಇದೀವಿ ಈ ಪೇಜ್ ಅಲ್ಲಿ. ಸೊ ಪ್ಲೀಸ್ ಡೂ ಜಾಯ್ನ್ ಅಸ್ ಅಂಡ್ ಆಸ್ಕ್ ಯುವರ್ ಕ್ವೆಶ್ಚನ್ಸ್. June 16th. June 16th ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾವು ಬರ್ತಾ ಇದೀವಿ. ದಯವಿಟ್ಟು ನಿಮ್ಮ ಸಹಕಾರವನ್ನು ನೀಡಿ, ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ನಿಮ್ಗೆ ನಿರಾಶೆ ಆಗಲ್ಲ, ಆ ಭರವಸೆ ನಾವು ಕೊಡ್ತೀವಿ. ಪ್ಲೀಸ್, ಎಕ್ಸೈಟೆಡ್ ಆಗಿದ್ದೀವಿ, ಒಳ್ಳೆ ಪ್ರಾಡಕ್ಟ್ ಬಂದಿದೆ, ಸ್ಯಾಟಿಸ್ಫೈಡ್ ಆಗಿದ್ದೀವಿ. ನೀವು ಸ್ಯಾಟಿಸ್ಫೈ ಆಗೋದು ನಮಗೆ ಇಂಪಾರ್ಟೆಂಟು. ಸೊ ನಿಮ್ಮ ನೋಡ್ಬಿಟ್ಟು ನಿಮ್ಮ ರಿವ್ಯೂಸ್ ನಿಮ್ಗೆ ನಮ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಬೈ ಗೈಸ್. ಬೈ.